ನಿಮ್ಮ ಹಾಕಿದ್ರು ಸೇಲ್ಗಡೆನೇ ಇದ್ರು ನಿಮ್ಗೆ ಗೊತ್ತಾಯ್ತಲ್ಲ ಅದು ಒಂದೊಂದ್ಸರಿ ಓಪನ್ ಇರುತ್ತೆ ಅದನ್ನೇನು ಮಾಡಿಕ್ಕು ಒಂದು ಸಿಮ್ನ ಫಿಂಗರ್ ನಿಮ್ಗೆ ಪ್ರೆಸ್ ಮಾಡಿಕೊಂಡು ಸಿಮ್ನ ಹಿಂಗೆ ಮೇಲೆ ಹಾಕಿ ಸೊ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಲಾಕ್ ಮಾಡಿ ಸೊ ಹಿಂಗೆ ರಿವರ್ಸ್ ಓಪನ್ ಮಾಡಿ ಅನ್ಲಾಕ್ ಆಗುತ್ತೆ ಸಿಮ್ ಎತ್ಕೊಳ್ಳಿ ಆಮೇಲೆ ಲಾಕ್ ಫೈನ್ ಸೊ ಆಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಆನಲ್ಲಿ ಇಟ್ಟಿರಬೇಡಿ ಆಯಿತಾ ಯಾವಾಗಲೂ ಆಫಲ್ಲಿ ಇಡ್ತೀನಿ ನೋಡಿ ಬ್ಯಾಟ್ರಿಗೆ ಎರಡು ಕನೆಕ್ಷನ್ ಕೊಟ್ಟಿದ್ದಾನೆ ಎರಡು ಟ್ಯಾಪ್ ಮಾಡಿದ್ದೀನಿ ಒಂದು ಇದ್ರ ಪವರ್ ಸಪ್ಲೈಗೆ ಇನ್ನೊಂದು ಜಿ ಎಸ್ ಎಮ್ ಪವರ್ ಸಪ್ಲೈ ಔಟ್ಪುಟ್ ಎರಡು ಸೇಮ್ ಅಲ್ವಾ ಸರ್ ಫೈವ್ ವೋಲ್ಟ್ ಫೈವ್ ವೋಲ್ಟ್ ಸರ್ ಇದ್ರ 12 ವೋಲ್ಟ್ಸ್ ಬರುತ್ತೆ ಓಕೆ ಇದ್ರಲ್ಲಿ ರೆಗ್ಯುಲೇಟರ್ ಸರ್ಕ್ಯೂಟ್ ಇದೆಲ್ಲ ಇದು ಸೊ ಈ ರೆಗ್ಯುಲೇಟರ್ ಸರ್ಕ್ಯೂಟು ನಮಗೆ ಮಾಡ್ಯೂಲ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಡುತ್ತೆ ಇದರಲ್ಲೂ ಅಷ್ಟೇ ಈ ಪವರ್ ಸಪ್ಲೈಯಲ್ಲಿ 12 ವೋಲ್ಟ್ಸ್ ಇದೆ ನಮ್ಮ ರಿಲೇ ಎಲ್ಲ ವರ್ಕ್ ಆಗೋದು 12 ವೋಲ್ಟ್ಸಲ್ಲಿ ಮೋಟಾರ್ ರನ್ ಆಗೋದು 12 ವೋಲ್ಟ್ಸಲ್ಲಿ ಆಮೇಲೆ ಇಲ್ಲಿ 5 ವೋಲ್ಟ್ಸ್ ಗ್ರೌಂಡ್ ಇದೆ ನಾವು ಅದನ್ನು ಡೈರೆಕ್ಟಾಗಿ ಇದು ಆಮ್ ಬೋರ್ಡ್ಗೂ ಕಂಟ್ರೋಲ್ ಕೊಟ್ಟಿದ್ದೀವಿ ಆಮ್ ಬೋರ್ಡು ಎಲ್ ಸಿ ಡಿಗೆ ಎಲ್ಲ ಆಮೇಲೆ ಇವನ್ ಸೆನ್ಸರ್ಸ್ಗೆಲ್ಲ ಅದರಿಂದಲೇ ಪವರ್ ಡ್ರಾ ಆಗ್ತಾರೆ ಫೈನ್ ಇದರಿಂದ ಎಲ್ಲದಕ್ಕೂ ಪವರ್ ಸ್ಪೆಟ್ ಆಗಿದೆ ಸೊ ಇದಕ್ಕೆ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಕಾಮನ್ ಪಾಯಿಂಟ್ ಕೊಟ್ಟಿದ್ದೀನಿ ನಾನು ಎಲ್ಲ ಕಾಮನ್ ಬ್ಲ್ಯಾಕ್ ಇದೆಲ್ಲ ಗ್ರೌಂಡ್ ಪಾಯಿಂಟ್ಸ್ ಇದೆಲ್ಲ ಫೈವ್ ವರ್ಸ್ ಪಾಯಿಂಟ್ಸ್ ಓಕೆ ಸೊ ಅದೆಲ್ಲ ಎಲ್ಲದಕ್ಕೂ ಎಲ್ಲ ಸೆನ್ಸರ್ಸ್ಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿದೆ ಫೈನ್ ಸೊ ನೋಡಿ ಫಸ್ಟು ಅದೇ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಇದು ಇನಿಷಿಯಲೈಸ್ ಆಗುತ್ತೆ ಫಸ್ಟು ಜಿ ಎಸ್ ಎಮ್ ನೋಡಿ ಈ ಥರ ಬ್ಲಿಂಕ್ ಆಗಿ ಇನಿಷಿಯಲೈಸ್ ಆಗುತ್ತೆ ಇನಿಷಿಯಲೈಸ್ ಆಗೋರ್ಗು ಒಂದು ಸ್ವಲ್ಪ ವೇಟ್ ಮಾಡಿ ಸೊ ಆಮೇಲೆ ಮೆಸೇಜಸ್ ಕಳಿಸ್ತೀನಿ ಅದು ಮ್ಯಾನ್ಯುವಲ್ ಮೋಡೇ ಇಟ್ಕೊಳ್ಳಿ ಆಟೋ ಮೋಡ್ ಗೊತ್ತಲ್ಲ ಆಟೋ ಮೋಡ್ ರನ್ ಆಗುತ್ತೆ ನಾವೇ ತಲುಪಿಸ್ಕೊಳ್ಳ ವೇಟಿಂಗ್ ಫಾರ್ ಎಸ್ ಎಮ್ ಎಸ್ ಅಂತ ಬರ್ತಾ ಇದೆ ಇದನ್ನು ಕ್ಯಾಪಿಟಲ್ ಎಮ್ ಮತ್ತು ಎಲ್ಲೋ ಕ್ಯಾಪಿಟಲ್ ಇನ್ ಕೇಸ್ ನೀವು ಆನ್ ಮಾಡಿದಾಗ ಇನ್ ಕೇಸ್ ಯಾವ್ದಾದ್ರು ಮೋಟರ್ಸ್ ರನ್ ಆಗ್ತಾರೆ ಏನು ಮಾಡಿ ಗೊತ್ತಾ ಬರೀ ಇದ್ರದ್ದು ಪವರ್ ಸಪ್ಲೈ ಮಾತ್ರ ಡೌನ್ ಮಾಡಿ ಆನ್ ಮಾಡಿ ಯಾಕೆಂದರೆ ಒಂದೊಂದ್ಸಲಿ ರಿಲೇ ಡಿ ಎನರ್ಜೈಸ್ ಆಗಿರಲ್ಲ ಕರೆಕ್ಟಾಗಿ ನೋಡಿ ವೇಟಿಂಗ್ ಫಾರ್ ಎಸ್ ಎಮ್ ಎಸ್ ಈಗ ಎಮ್ ಎಫ್ ಆ ಥರ ಕ್ಯಾರೆಕ್ಟರ್ಸ್ ಕೊಡ್ತೀನಿ ನಾನು ಎನಿ ದ ರೊಟೇಷನ್ಸ್ ಆಫ್ ಆಲ್ ಮೋಟರ್ಸ್ ಫಾರ್ವರ್ಡ್ ಇದು ನಿಮ್ಮ ಫಾರ್ವರ್ಡ್ ಎಲ್ಲ ಲೆಫ್ಟ್ ಸ್ಟಾಪ್ ಆಗಿತ್ತು ಲೆಫ್ಟ್ ರೈಟ್ಗೆಲ್ಲ ಅದು ಎಷ್ಟು ಟೈಮ್ ಅಂತ ಫಿಕ್ಸ್ ಮಾಡಿದ್ದೀರ ಸರ್ ಎಷ್ಟು ಟೈಮ್ ಸ್ವಲ್ಪ ಡಿಲೇಸ್ ಕೊಟ್ಟಿದ್ದೀನಿ ಅಷ್ಟಲ್ಲೇ ರೋಟೇಟ್ ಆಗುತ್ತೆ ಸೊ ನಿಮ್ಗೆ ಇನ್ನೂ ಜಾಸ್ತಿ ಲೆಫ್ಟ್ ಟರ್ನ್ ಆಗಬೇಕು ಅಂದರೆ ಅವಾಗ ಇನ್ನೊಂದು ಮೆಸೇಜ್ ಕಳಿಸಿ ಇನ್ನೊಂದ್ಸಲ ರೋಟೇಟ್ ಆಗುತ್ತೆ ರೈಟ್ ಟರ್ನ್ ತೊಗೊಂಡು ಸರ್ ಒಂದು ಡಿಲೇಟ್ ಅಷ್ಟು ಆಮೇಲೆ ಆಫ್ ಆಗುತ್ತೆ ಸರ್ ಅದು ಆಫ್ ಆಗುತ್ತೆ ಮ್ಯಾನ್ಯಲ್ ಮಾಡೆಲ್ ಆಗುತ್ತೆ ನೋಡಿ ಆಬ್ಸ್ಟಕಲ್ ರೈಟ್ ಟರ್ನ್ ಇದು ಒಂದು ನೋಟ್ ಮಾಡ್ಕೊಳ್ಳಿ ಬುಕ್ಕು ಪೆನ್ನಿಂಗ್